ಭಾರತದಲ್ಲಿ ಕೆಲವೊಂದು ವಿಚಾರಗಳಿಗೆ ಎಕ್ಸ್ಕ್ಲೂಸಿವ್ ಆಗಿರುತ್ತವೆ ನಮ್ಮಲ್ಲೇ ಮಾತ್ರ ನಡೆಯಲಿಕ್ಕೆ ಸಾಧ್ಯ ಇದು ನಮ್ಮಲ್ಲಿ ಮಾತ್ರ ಅಂತ ನಾವು ಹಾಕೊಳ್ಳಲ್ವಾ ಆ ಥರ ಟಿ ವಿಗಳಲ್ಲಿ ಹಾಕೋತೀವಿ ನಮ್ಮಲ್ಲಿ ಮಾತ್ರ ಅಂತ ಇದು ನಮ್ಮಲ್ಲಿ ಮಾತ್ರ ದೇಶ ರಾಜಕಾರಣದಲ್ಲಿ ಧರ್ಮ ದಂಗಲ್ ಮತ್ತೆ ಶುರು ಮಾಡಿಕೊಂಡಿದ್ದಾರೆ ಶುರು ಮಾಡಿಕೊಂಡಿರೋದು ಕಾರಣ ಒಬ್ಬ ವ್ಯಕ್ತಿ ಸನಾತನ ಧರ್ಮದ ನಿರ್ಮೂಲನೆಗೆ ಕರೆ ಕೊಟ್ಟ ತಮಿಳುನಾಡು ಮಂತ್ರಿ ಉದಯನಿಧಿ ಸ್ಟಾಲಿನ್ ಅಂದರೆ ಈಗಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಪುತ್ರ ಅವರ ವಿರುದ್ಧ ಕೇಸರಿ ಪಡೆ ಸಿಡಿದೆದ್ದಿದೆ ಬಹಳ ಸರಳ ಉದಯನಿಧಿ ಸ್ಟಾಲಿನ್ ಅವರಪ್ಪ ಎಂ ಕೆ ಸ್ಟಾಲಿನ್ ಅವರಪ್ಪ ಕರುಣಾನಿಧಿ ಹುಟ್ಟಕ್ಕೆ ಮೊದಲು ಬಂದಿರೋದು ಸನಾತನ ಧರ್ಮ ಗೊತ್ತಾಯ್ತಲ್ಲ ಅವ್ರ ಕೈಯಲ್ಲೇ ಅದನ್ನು ಮುಗಿಸಕ್ಕಾಗಿಲ್ಲ ಇನ್ನು ಇವರು ಮುಗಿಸ್ಬಿಡ್ತಾರೆ ಅಂತಂದ್ರೆ ಅದಕ್ಕಿಂತ ಮನಮೋಹಕ ಮೂರ್ಖತನ ಅದು ಅದಕ್ಕೊಂದು ಚೆನ್ನಾಗಿ ಹೇಳಬೇಕು ನೀವು ಮನಮೋಹಕವಾಗಿದೆ ಏನು ಮೂರ್ಖತನ ಆಲ್ ರೈಟ್ ಕಾಂಗ್ರೆಸ್ ನೇತೃತ್ವ ಐ ಎ ಒಕ್ಕೂಟದ ಮೇಲೆ ಸಹಜವಾಗಿ ಬಿಜೆಪಿ ತಿರುಗಿ ಬಿದ್ದಿದೆ ಸನಾತನ ಧರ್ಮವನ್ನು ನಿಂದಿಸೋದು ಘಮಾಂಡಿಯ ಮಂತ್ರಿ ಮೈತ್ರಿಕೂಟದ ನೀತಿ ಅಂತ ಕೇಂದ್ರ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ವ್ಯಾಖ್ಯಾನ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಮಮತಾ ಬ್ಯಾನರ್ಜಿ ನಿತೀಶ್ ಕುಮಾರ್ ಮೌನಕ್ಕೆ ಶರಣಾಗಿದ್ದಾರೆ ಅದ್ಭುತವಾದ ಅಸ್ತ್ರ ಮೌನ ಎಂಬುದು ಬಹಳ ಅದ್ಭುತವಾದ ಅಸ್ತ್ರ ಅಲ್ವಾ ಇದು ನಾಚಿಕೆಗೇಡಿನ ಸಂಗತಿ ಎಂಬುದು ರವಿಶಂಕರ್ ಪ್ರಸಾದ್ ದಾಳಿ ಸನಾತನ ಧರ್ಮವನ್ನು ನಿಂದಿಸುವ ಪ್ಲಾನ್ ಮುಂಬೈ ಸಭೆಯಲ್ಲೇ ರೂಪಿತವಾದಂತಿದೆ ಅಂತ ಇನ್ನೊಬ್ಬ ಕೇಂದ್ರ ಮಂತ್ರಿ ಮಾತು ಈ ಮಧ್ಯೆ ತಮಿಳುನಾಡಿನ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಅಣ್ಣಾಮಲೈ ಉದಯನಿಧಿ ಸ್ಟಾಲನ್ನ ತಲೆದಂಡ ಆಗಬೇಕು ಅಂತ ಬಯಕೆ ರಾಜ್ಯ ಬಿಜೆಪಿ ಉಳಿದವರೆಲ್ಲ ಮಾಡಿದ ಮೇಲೆ ಇವರು ಸುಮ್ಮನಿರಲು ಸಾಧ್ಯವೇ ಪಟವೇ ಮೇಲೆ ಹಾರಿದ ಮೇಲೆ ಬಾಲಂಗೋಚಿ ಹೋಗಲ್ಲ ಅಂದರೆ ಅರ್ಥ ಏನು ಹೋಗಲೇಬೇಕು ಬಾಲಂಗೋಚಿ ಮೇಲಕ್ಕೆ ರಾಜ್ಯದ ಜನ ನಮ್ಮವರು ನಾಶಪಡಿಸುವುದು ಐ ಎನ್ ಡಿ ಎ ಗುರಿ ಅಂತೆಲ್ಲ ಇವರೂ ಎಗರಾಡಿದ್ದಾರೆ ಅದರ ಪೈಕಿ ಕೆಲವರು ಹೇಳ್ತಾರೆ ರಾಹುಲ್ ಗಾಂಧಿ ಹೇಳಿದ್ರು ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆಗಿತೀವಿ ಅಂತ ಒಳ್ಳೆ ಈ ಬುಕ್ಕರ್ ಪ್ರೈಸ್ ಅವಾರ್ಡ್ ಪುಸ್ತಕಕ್ಕೆ ಬರೆದಿರೋಷ್ಟು ಫಾರ್ವರ್ಡ್ ಇದ್ದಂಗೆ ಇರುತ್ತೆ ರಾಹುಲ್ ಗಾಂಧಿ ಈಗ ಪ್ರೀತಿಯ ಮಾರುಕಟ್ಟೆಯಲ್ಲಿ ದ್ವೇಷದ ಅಂಗಡಿ ತೆರೆದಿದ್ದಾರೆ ಅಂತ ಇವರೊಂದು ಬರೆದರು ಈಗ ಪಾರ್ಟ್ ಟು ಪುಸ್ತಕ ಅದು ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಆರ್ ಅಶೋಕ್ ಈಶ್ವರಪ್ಪ ಸುನೀಲ್ ಕುಮಾರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೀಗೆಲ್ಲರೂ ಆ ಧರ್ಮವನ್ನು ಸಮರ್ಥಿಸ್ಕೊಟ್ರು ಹಿಂದೂಪರ ಸಂಘಟನೆಗಳು ಖಂಡಿಸಿದ್ವು ನಿರೀಕ್ಷೆಯಂತೆ ಚಾಮರಾಜನಗರದಲ್ಲಿ ಕೆಲವು ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದ್ವು ಆಲ್ ರೈಟ್ बड़ा सवाल आपके सामने मैं ये उठाने आया हूँ कि राहुल गांधी क्यों खामोश हैं? दो दिन हो गए राहुल गांधी जी तो कहते हैं कि मैं हिंदू हूँ अपने गोत्र की बात करते हैं मंदिर मंदिर घूमते हैं जल चढ़ाते हैं तो मतलब हम जब कहते थे कि पाखंड करते हैं तो साबित हो रहा है ना वोट के लिए नीतीश कुमार क्यों शांत है बहुत दावा कर रहे थे कि मैंने सबको एक कर दिया मुंबई में सनातन धर्म सर्वजन सुखिनो भवान ನಮ್ಮ ವೇದಿಂದ ಹಿಡಿದು ಎಲ್ಲದರಲ್ಲೂ ಇದೆ ಕೇವಲ ಮನುಷ್ಯ ಮನುಷ್ಯರ್ಮ ಅಲ್ಲ ಸಕಲ ಜೀವಾತ್ಮಗಳು ಪ್ರಾಣಿಗಳನ್ನು ಸೇರಿಸಿ ಒಳ್ಳೇದಾಗ್ಬೇಕನ್ನುವಂಥದ್ದು ಧರ್ಮದ ಮೂಲ ಉದ್ದೇಶ ಇವರು ಅದನ್ನ ಜಾತಿಗೆ ಹೋಲಿಸಿ ಸನಾತನ ಧರ್ಮವನ್ನೇ ಸಂಪೂರ್ಣವಾಗಿ ಇರೋದಲ್ಲ ಅದನ್ನ ಮುಗಿಸಬೇಕನ್ನುವಂತ ಮಾತೇನಿದೆ ಇದು ಹಿಟ್ಲರ್ ಮೈಂಡ್ ಸೆಟ್ ಇವತ್ತು ಈ ಇಂಡಿಯಾ ಅನ್ನುವಂಥ ಒಕ್ಕೂಟ ಏನು ಮಾಡಿಕೊಂಡಿದ್ದಾರೆ ಇವರು ಯಾವುದೇ ಪರಿಸ್ಥಿತಿಗೆ ಅಧಿಕಾರ ಹಿಡಿಯುವ ಸಲುವಾಗಿ ದೇಶದ ಅಖಂಡತೆ ಏಕತೆ ಹಾಳಾದ್ರೂ ಚಿಂತಿಲ್ಲ ದೇಶದ ಘನತೆ ಹಾಳಾದ್ರೂ ಚಿಂತಿಲ್ಲ ಅಧಿಕಾರ ಹಿಡಿಯುವ ಸಲುವಾಗಿ ಡೆಸ್ಪರೇಟ್ ಆಗಿ ಹತಾಶರಾಗಿ ಈ ತರ ಎಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅದರ ಇಡಣ್ಣ ಅಜೆಂಡಾವನ್ನ ಅವ್ರು ಅಷ್ಟೇ ಇದ್ರ ಬಗ್ಗೆ ಈಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನಗಳಿಗೆ ಹೋಗಿ ನಾಮ ಹಾಕ ಅಯೋಗ್ಯರು ಮುಂಚಿಂದನೂ ಇದಾರಲ್ಲ ಇತಿಹಾಸ ಪುಟ್ಟ ನೋಡ್ಕಂತ ಬನ್ನಿ ಆ ಎಲ್ಲ ಅಯೋಗ್ಯರು ಬಾಯಲ್ಲೂ ಇದೇ ಮಾತು ಬರ್ತಾ ಇದ್ದಿತ್ತು ರಾಕ್ಷಸರು ಅವರ ಅಪ್ಪನ ಕೈಲೂ ಆಗಲ್ಲ ಸನಾತನ ಧರ್ಮದಿಂದನೇ ಈ ದೇಶ ಉಳಿದಿರೋದು ಈ ದೇಶ ಬದುಕಿರೋದು ಈ ದೇಶದಲ್ಲಿ ನೆಮ್ಮದಿ ಇರೋದು ಕೆಲವರು ಸನಾತನ ಹಿಂದೂ ಧರ್ಮ ಅಂತಾರೆ ಕೆಲವರು ಸನಾತನ ಬೇರೆ ಹಿಂದೂ ಧರ್ಮ ಬೇರೆ ಅಂತಾರೆ ಹೇಳ್ತಿರೋ ವ್ಯಾಖ್ಯಾನಗಳು ಸಾವಿರ ಇರಬಹುದು ಅಲ್ಟಿಮೇಟ್ಲಿ ಒಂದು ವ್ಯಾಖ್ಯಾನ ಇರುತ್ತೆ ಅದಕ್ಕಷ್ಟೇ ಅದಕ್ಕೆ ಹಿಂದೂ ಧರ್ಮ ಧರ್ಮ ಸನಾತನ ಡ್ಯಾಶ್ ವ್ಯಾಖ್ಯಾನಗಳು ಬೇರೆ ಬರಬಹುದು ರಾಮಾಯಣವನ್ನ ವಿವಿಧ ದೃಷ್ಟಿಕೋನದಲ್ಲಿ ನೋಡಿದ್ದಾರೆ ಎಲ್ಲ ರಾಮಾಯಣ ಒಂದೇ ಅಲ್ಲ ರಾಮ ಅದೇನೆ ಸೀತೆ ಅದೇನೆ ಹನುಮಂತ ಅದೇನೆ ಅಥವಾ ರಾವಣನೂ ಅದೇನೆ ಆದರೆ ನೋಡುವ ದೃಷ್ಟಿಕೋನ ಬೇರೆ ನಾನು ಶಾಲೆಯ ಕಾಲೇಜು ಹೈಸ್ಕೂಲ್ನಲ್ಲಿ ಪ್ರೌಢಶಾಲೆಯಲ್ಲಿ ಇದ್ದಾಗ ನಮಗೆ ಡಿಬೇಟ್ಗೆ ಒಂದು ಸಬ್ಜೆಕ್ಟ್ ರಾಮಾಯಣದ ಹಾ ರಾಮಾಯಣ ವಿಚಾರ ರಾಮಾಯಣದ ವಿಭೀಷಣನಿಗಿಂತ ಅಥವಾ ಮಹಾಭಾರತದ ದುರ್ಯೋಧನನಿಗಿಂತ ರಾಮಾಯಣದ ವಿಭೀಷಣನೇ ಮೇಲು ಅಂತ ಒಂದು ಸಬ್ಜೆಕ್ಟ್ ಸುಮ್ಮನೆ ಡಿಬೇಟ್ಗೆ ಅದಕ್ಕೆ ದೊಡ್ಡ ಅರ್ಥ ಇಲ್ಲ ಅದು ಯಾರ್ಯಾರು ಹಾಗೆ ಒಬ್ಬೊಬ್ರು ದೃಷ್ಟಿಕೋನ ಬೇರೆ ಇರುತ್ತೆ ಬಟ್ ಮೂಲ ಏನು ಅದು ಸನಾತನ ಧರ್ಮವನ್ನು ಧರ್ಮವೆಂದು ನೋಡುತ್ತೀರೋ ಜಾತಿ ವ್ಯವಸ್ಥೆ ಜೊತೆ ನೋಡುತ್ತೀರೋ ಅದನ್ನ ಧರ್ಮವೆಂದಷ್ಟೇ ನೋಡ್ಕೋತೀರಿ ಜಾತಿ ಇದ್ದರೂ ಇದೆ ಇಲ್ಲ ಅಂತಲ್ಲ ಅದರ ಉಪಭಾಗವಾಗಿ ಇರುವಂತದ್ದಷ್ಟೇ ಒಂದು ಒಂದು ವೇಳೆ ಸನಾತನ ಧರ್ಮದಲ್ಲಿ ಜಾತಿ ವ್ಯವಸ್ಥೆಯನ್ನು ತೊಡೆದು ಹಾಕಬೇಕು ಅಂತ ಈ ಪ್ರಭೂತಿಯ ವ್ಯಾಖ್ಯಾನಗಳನ್ನು ನೋಡಿದ ಮೇಲೆ ನನಗೆ ಅನಿಸ್ತು ಈಗ ಆ ಜಾತಿ ವ್ಯವಸ್ಥೆಯನ್ನು ಮುಂದುವರಿಸ್ತಿರೋರು ಯಾರು ಇನ್ಕ್ಲೂಡಿಂಗ್ ಡಿಎಂಕೆ ಡಸ್ ಡಿಎಂಕೆ ಡಿಸ್ಟ್ರಿಬ್ಯೂಟ್ ಟಿಕೆಟ್ ವಿಥೌಟ್ ಕಾಸ್ಟ್ ಇನ್ ತಮಿಳ್ನಾಡು ಜಾತಿ ವ್ಯವಸ್ಥೆಯನ್ನು ಮೀರಿದ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸಾಧ್ಯ ಇಲ್ಲ ಅದೂ ಜಾತಿ ಹಾಗಾದ್ರೆ ಪಾಲನೆ ಮಾಡ್ತಿರೋರು ಯಾರು ಹಾಗಾದ್ರೆ ನೀವು ಆಧುನಿಕ ಸನಾತನಿಗಳೇ ಹೇಳಿಕೆಗೊಂದು ನಡ್ಕೊಡ ಹಾ ನೀವು ಆಧುನಿಕ ಸನಾತನಿಗಳು ಇವತ್ತು ಮಲೇರಿಯಾ ಡೆಂಗ್ಯೂ ಕರೋನಾ ಟೈಪ್ ಅದರ ಜೊತೆ ಹೋರಾಡೋದಲ್ಲ ನಿರ್ಮೂಲನೆ ಹಾಕಿಬಿಡಬೇಕು ನಿರ್ಮೂಲನೆ ಮಾಡಬೇಕು ಏನು ನಿರ್ಮೂಲನೆ ಅಂದರೆ ಸನಾತನ ಧರ್ಮವನ್ನು ಪಾಲನೆ ಮಾಡುವವರ ನಿರ್ಮೂಲನೆ ಅಂದ್ರೆ ಏನು ಹೊರಗಾಕ್ಬಿಡ್ತೀರಾ ನಾನು ಉಳಿಸೋದೇ ಇಲ್ಲ ಏನು ಮಾಡ್ಬಿಡ್ತೀರಿ ಅದು ಇವರಲ್ಲ ಇವ್ರು ತಾತ ಅಲ್ಲ ಮುತ್ತಾತ ಬಂದರೂ ಆಗಲ್ಲ ಅದು ಏಕೆಂದರೆ ಆಯಾಯ ಧರ್ಮಗಳಿಗೆ ಆಯಾಯ ಬದುಕಿ ಉಳಿಯುವ ಶಕ್ತಿಗಳು ಅಂತರ್ಗತವಾಗಿರುತ್ತವೆ ಅದು ಯಾವ ಧರ್ಮನಾರು ಹಾಕೊಳ್ಳಿ ಎಲ್ಲ ಕಾಲಘಟ್ಟಗಳಲ್ಲೂ ಆಯಾಯ ಧರ್ಮಗಳನ್ನು ನಾಶ ಮಾಡುವ ಪ್ರಯತ್ನಗಳು ನಡೆದಿವೆ ಆಯಾಯ ಧರ್ಮಗಳಲ್ಲಿ ಎಲ್ಲದರಲ್ಲೂ ನಡೆದಿದೆ ಏನು ಮಾಡ್ಕೊಂಡ್ಬಿಡ್ತಾರೆ ಮುಗಿಸ್ಬಿಡ್ತೀವಿ ಮಲೇರಿಯಾ ಡೆಂಗಿ ಕರೋನಾ ಯಾವ ಮಲೇರಿಯಾ ಡೆಂಗಿ ಕರೋನಾ ನಿಮ್ ತಲೆ ಇವ್ರ ಇವ್ರು ಎಷ್ಟು ಓದ್ಕೊಂಡಿದ್ದಾರೋ ಎಷ್ಟು ಆಳ ಅಧ್ಯಯನವನ್ನು ಮಾಡಿದ್ದಾರೋ ಸನಾತನ ಧರ್ಮದ ಬಗ್ಗೆ ಈ ಪ್ರಭೂತಿ ವ್ಯಕ್ತಿ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರೋದು ಒಂದು ಮಿಸ್ಟರ್ ಉದಯನಿಧಿ ಸ್ಟಾಲಿನ್ ಯಾರು ಒಬ್ರು ಹೇಳಿ ಏ ಮಿಸ್ಟರ್ ಸನಾತನ ಧರ್ಮ ಡೆಂಗ್ಯೂ ಮಲೇರಿಯಾ ಕರೋನಾ ಅಲ್ಲಪ್ಪ ಆಧುನಿಕ ಭಾರದಲ್ಲಿ ಭಾರತದಲ್ಲಿ ಸನಾತನ ಧರ್ಮವನ್ನು ಅಥವಾ ಅದರ ಕೆಲವು ಅಂಶಗಳನ್ನು ವಿರೋಧ ಮಾಡುತ್ತೋ ಅಥವಾ ಜಾತಿ ವ್ಯವಸ್ಥೆಯನ್ನು ವಿರೋಧ ಮಾಡುವ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಅದಕ್ಕಿಂತ ನಿಕೃಷ್ಟವಾದಂಥ ದುಷ್ಟತನದ ರಾಜಕಾರಣ ಮಾಡುತ್ತಿರುವ ನೀವು ನಿಜವಾದ ಧರ್ಮ ಅಥವಾ ಸಮ ಅಥವಾ ಸಮಾಜ ವಿರೋಧಿಗಳು ಈ ದೇಶಕ್ಕೆ ಸನಾತನ ಧರ್ಮದ ನಮಗಿರೋ ಮಲೇರಿಯಾ ಯಾವುದು ಗೊತ್ತಾ ಮಲೇರಿಯಾ ಭ್ರಷ್ಟಾಚಾರ ಅದು ನಿರ್ಮೂಲನ ಆಗಬೇಕು ನಮಗಿರುವ ಡೆಂಗ್ಯೂ ಯಾವುದು ಗೊತ್ತಾ ಸ್ವಜನ ಪಕ್ಷಪಾತ ಅದು ನಿರ್ಮೂಲನೆ ಆಗಬೇಕಾಗಿದ್ದು ನಮಗಿರೋ ಕರೋನಾ ಯಾವುದು ಗೊತ್ತಾ ಯಾವ್ದ ಸರ್ ಕರೋನಾ ಗೊತ್ತಿಲ್ವಾ ಅಲ್ಲ ನಮಗ್ ಗೊತ್ತಿರೋ ಕರೋನಾ ಬೇರೆ ಸರ್ ಈ ಕರೋನಾ ಯಾವ್ದು ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ನಮಗಿರುವ ಕರೋನಾ ಆಡಳಿತ ಸ್ಟಾಲಿನ್ ಅವ್ರಿಗೆ ಅರ್ಥ ಆಗ್ತಾ ಇದೆ ಅಲ್ಲ ತಲೆಮಾರುಗಳಿಂದ ಮುಂದುವರ್ಸ್ಕೊಂಡು ಆಗ್ತಾ ಇದೆ ಅಲ್ಲ ಅದು ಇವನ್ನ ನಾಶ ಮಾಡ್ರಯ್ಯ ದೇಶ ಕಟ್ಟೋಣ ಅಂತಂದ್ರೆ ಮಾತೆ ಆಡಲ್ಲ ಏನು ಮಾಡಿದೆ ಸನಾತನ ಧರ್ಮ ಆಲ್ ರೈಟ್ ಅಪ್ಪ ಸನಾತನ ಧರ್ಮ ಬ್ಯಾ ಜಾತಿ ವ್ಯವಸ್ಥೆಯನ್ನ ಇರಕೂಡದು ಅಂತ ಬಯಸುವವರೆಲ್ಲರೂ ಬಯಸ್ತಾನೆ ಇರ್ತಾರೆ ಆದರೆ ಜಾತಿ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಿರೋರು ಕಚಡಗಳು ಕಂತ್ರಿಗಳು ಆದ ನೀವು ರಾಜಕಾರಣಿಗಳು ಅದಕ್ಕೆ ನೀವರೇ ನೀರು ಜನ ಅಲ್ಲ ಜನ ಅವರವರ ವೈಯಕ್ತಿಕ ನೆಲೆಗಟ್ಟಿಗಳಲ್ಲಿ ಮಾಡ್ಕೋತಾರೆ ಮದುವೆ ಮಾಡೋವಾಗ ಈಗಲೂ ಮಾಡ್ಕೋತಾರೆ ಇನ್ನೊಂದು ಮಾಡ್ಕೋತಾರೆ ಮತ್ತೊಂದು ಮಾಡ್ಕೋತಾರೆ ನಿಮ್ ಅಲ್ಲ ಇವ್ರ ರೇಂಜಿಗೆ ಹೋಗಿಲ್ಲ ನಿಮ್ದು ಹಾ ರೇಂಜು ಅದು ಬೇರೆ ಇವರಿಗೆ ಹಾಗಾಗಿ ನೀವು ಒಂದು ವೇಳೆ ಸನಾತನ ವರ್ಮ ಮಾಡಿದೆ ಅಂತಾನೆ ಇಟ್ಕೊಳ್ಳೋಣ ಬಟ್ ಕೆಲವೊಂದು ಪದ್ಧತಿಗಳು ಬದಲಾವಣೆ ಆಗ್ಬೇಕಾ ಪದ್ಧತಿಗಳು ಕೆಲವು ಬದಲಾವಣೆ ಅಥವಾ ನಿರ್ಮೂಲನೆ ಆಗ್ಬೇಕು ಅದನ್ನ ಮಾಡಬೇಕು ನೀವು ಮಾಡಿ ಜಾತಿ ವ್ಯವಸ್ಥೆ ತೆಗಿತೀವಿ ಅಥವಾ ಅದನ್ನ ಡೈಲ್ಯೂಟ್ ಮಾಡ್ತೀವಿ ಅಥವಾ ಆ ರೀತಿ ಮನುಷ್ಯತ್ವಕ್ಕೆ ವಿರುದ್ಧವಾದಂತಹ ಕೆಲವು ನಡವಳಿಕೆಗಳೇನಿವೆ ನಮ್ಮ ಸಮಾಜದಲ್ಲಿ ಅದನ್ನ ಕಿತ್ತು ಕಿತ್ತಾಕಬೇಕು ನಾನು ಅಂತ ಹೇಳಿ ಅದನ್ನು ಮಾಡಿ ಯಾರು ಬೇಡ ಅಂದವ್ರು ಅದು ಬಿಟ್ಬಿಟ್ಟು ಮೂಲಲ್ಲಿ ತೆಗೆದು ಬಿಡ್ತೀನಿ ಅಂತಂದರೆ ಏನು ತೆಗಿತೆ ತಲೆ ಒಂದು ಒಂದು ವೇಳೆ ಇತ್ತು ಅಂತಲೇ ಇಟ್ಕೊಳ್ಳೋಣಪ್ಪ ಇದೆ ಅಂತಲೇ ಇಟ್ಕೊಳ್ಳೋಣ ಇದೆ ಅಂತಲೇ ಆಗಲಿ ತೊಂದರೆ ಮೆಕಾಲೆ ಬಂದ ಮೇಲೆ ಅವ್ರು ಹೇಳ್ತಿರೋದು ಎಲ್ಲರಿಗೂ ಎಜುಕೇಷನ್ ಸಿಕ್ತು ಅಲ್ಲಿ ಎಜುಕೇಷನ್ ಕೊಟ್ಟಿರಲಿಲ್ಲ ಹೌದು ಕೊಟ್ಟಿರಲಿಲ್ಲ ಸರಿಯಪ್ಪ ಕರೆಕ್ಟ್ ಮೇಲ್ಜಾತಿಗಳು ಶಿಕ್ಷಣವನ್ನು ತಮ್ಮ ಕೈಯ್ಯಲ್ಲಿ ಹಿಡ್ಕೊಂಬಿಟ್ಟಿದ್ವು ಹಾಗಾಗಿ ಇವ್ರಿಗೆ ಯಾರಿಗೂ ಪಕ್ಕ ಬಿಟ್ಟಿರಲಿಲ್ಲ ಇವ್ರ ಆಮೇಲೆ ಬಂದ ಮೇಲೆ ಇವ್ರಿಗೆ ಓದಕ್ಕೆ ಆಯಿತು ಮುಂದಕ್ಕೆ ಬಂತು ಈಗ ಆಗೋಗಿ ಇದೆಯಲ್ಲ ಈಗಿನ ಸನಾತನ ಧರ್ಮ ಅಂದರೆ ನನ್ನ ಪ್ರಕಾರ ಭಾರತದ ಸಂವಿಧಾನ ಆ ಸಂವಿಧಾನದ ಮಹಾನ್ ರಕ್ಷಕರೋ ಅಥವಾ ಭಕ್ಷಕರೋ ಆಗಿರೋದು ಯಾರು ರಾಜಕಾರಣಿಗಳು ನಿಮ್ಮಂತವೇ ನನ್ನ ಹೆಸರಿನಲ್ಲಿ ಮತವನ್ನು ಹಾಕಿಸಿಕೊಂಡು ಭಕ್ಷಣೆ ಮಾಡುತ್ತಾ ತಿನ್ನುತ್ತಾ ಹೇಸಿಗೆಯನ್ನು ಮಕ್ಕಳನ್ನು ಮುಂದಕ್ಕೆ ತರುತ್ತಾ ಭ್ರಷ್ಟತೆಯನ್ನ ಮಾಡುತ್ತಾ ಸ್ವಜನ ಪಕ್ಷಪಾತವನ್ನು ಮಾಡ್ತಿರೋರು ಯಾರು ರಾಜಕಾರಣಿ ನಿಲ್ಲಿಸ್ಬಿಡಿ ಎಲ್ಲ ನೀವು ನಿಮ್ ಕೈಲಿ ತಾನೆ ಅಧಿಕಾರ ಇರೋದು ಈಗ ಈ ಯಾರು ಏನು ತಡೆಯಕ್ಕಾಗಲ್ಲ ಅಷ್ಟೊಂದು ಇಷ್ಟ ಇದ್ರೆ ಅದೆಲ್ಲ ಮಾಡಬೇಕು ಇಷ್ಟು ಮಾತಾಡೋ ಜೂನಿಯರ್ ಸ್ಟಾಲಿನ್ ಮಗ ಉದಯನಿಧಿ ಉದಯನಿಧಿ ಜೋಕು ತಮಿಳುನಾಡು ಸರ್ಕಾರದ ಚಿಹ್ನೆ ಏನು ಕರ್ನಾಟಕದ್ದು ನಾವು ಗಂಡ ಬೇರೆ ಇಟ್ಕೊಂಡಿದ್ದೀವಿ ತಮಿಳ್ನಾಡದೇನು ದೇವಸ್ಥಾನದ ಗೋಪುರ ರಾಜ್ಯ ಸರ್ಕಾರದ ಚಿಹ್ನೆ ಅಧಿಕೃತ ಚಿಹ್ನೆ ತಮಿಳುನಾಡಿಗೆ ಜನ ಏನಾದ್ರು ಹೋಗ್ತಾ ಇದ್ರೆ ಬೇರೆ ಕಡೆಯಿಂದ ನಿಮ್ಮ ಗಣಂದಾರಿ ಮಖ ನೋಡಕ್ಕಲ್ಲ ಅಲ್ಲಿ ಯಾವನು ಹೋಗ್ತಾ ಇರೋದು ಯಾರು ಹೋಗ್ತೀರಾ ಅಲ್ಲಿಗೆ ತಮಿಳುನಾಡಿ ಯಾರದ್ದೇ ಆಗಲಿ ಕರ್ನಾಟಕಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ತಮಿಳುನಾಡಿಗೆ ಮಾತ್ರ ಜನ ಹೋಗೋದು ದೇವಸ್ಥಾನಕ್ಕೋಸ್ಕರ ಅಷ್ಟೆ ಬೇಡ ಅದೆಲ್ಲ ನಾಶ ಮಾಡ್ಬಿಡ್ತೀವಿ ಮೂಲೋತ್ಪಾಟನೆ ಮಾಡ್ಬಿಡ್ತೀವಿ ಕಿತ್ತಾಕ್ಬಿಡ್ತೀವಿ ಅಂತ ಬಾಗ್ಲಾಕ್ಬಿಟ್ಟು ಬೀಗ ಹಾಕ್ಬಿಟ್ರಪ್ಪ ಅದೇ ಆಗತ್ತೆ ಅದೇ ಆಗತ್ತೆ ಅದ್ರಲ್ಲಿ ಬರೋ ಇದೆಲ್ಲ ಭಾರತಕ್ಕೆ ಹೊಸದಲ್ಲ ಈ ವಾದಗಳು ಮತ್ತು ತಮಿಳುನಾಡಿಗಂತೂ ಹೊಸಾದ ಅಲ್ಲವೇ ಅಲ್ಲ ಈ ವಾದ ಹಿಂದೂ ಧರ್ಮ ವಿರೋಧಿ ಜಾತಿ ಅಲ್ಲ ನಾ ಹೇಳ್ತಿರೋದು ಹಿಂದೂನೇ ಹಿಂದೂ ಧರ್ಮ ವಿರೋಧಿ ಮತ್ತು ಈ ರೀತಿಯ ಮಾತುಗಳಿಗೆ ತಮಿಳುನಾಡಿಗೆ ಹೊಸದಲ್ಲ ಇದು ಯಾಕಂದ್ರೆ ತಮಿಳುನಾಡಿನ ರಾಜಕಾರಣ ರೂಪುಗೊಂಡಿದ್ದೇ ಆ ಆ ಸೈದ್ಧಾಂತಿಕ ನಿಲುವುಗಳಲ್ಲಿ ದ್ರಾವಿಡ ರಾಜಕಾರಣ ಹಾಗಾಗಿ ಅದೇನು ಹೊಸದಲ್ಲ ಇವರು ಇವರ ಅಪ್ಪ ಇವ್ರ ತಂದೆ ಇವ್ರ ತಾತ ಮುತ್ತಾತ ಎಲ್ಲ ಇರ್ಬೋದು ಮುತ್ತಾತ ಗೊತ್ತಿಲ್ಲ ತಾತ ಗೊತ್ತಿತ್ತು ಗೊತ್ತಷ್ಟೇ ಹಾಗಾಗಿ ನನಗೇನು ಬಹಳ ಆಶ್ಚರ್ಯ ಆಗ್ತಿಲ್ಲ ಇದು ಹೇಳಿಕೆ ನನಗೇನು ಆಶ್ಚರ್ಯ ಆಗ್ತಿಲ್ಲ ರಾಜಕೀಯವಾಗಿ ಅವರು ಉಳ್ಕೋಬೇಕಂದ್ರೆ ಈ ಥರ ಹೇಳ್ತಾನೆ ತಮಿಳುನಾಡು ಪಾಲಿಟಿಕ್ಸ್ ರನ್ ಬಹಳ ವಿಚಿತ್ರ ತಮಿಳುನಾಡಿನಲ್ಲಿರುವಷ್ಟು ದೇವರುಗಳನ್ನೆಲ್ಲೂ ಇಲ್ಲ ದೇವಸ್ಥಾನಗಳು ಖ್ಯಾತ ದೇವಸ್ಥಾನಗಳು ಇದು ಈಗ ನೀವು ಸುಮ್ಮನೆ ಉದಾಹರಣೆಗೆ ಗಮನಿಸಿ ಅವರಷ್ಟು ಜೋರಾಗಿ ವಿಭೂತಿ ಇಡೋರು ಬೇರೆಯವ್ರಿರಲ್ಲ ಜೋರಾಗಿ ಇಟ್ಕೋತಾರೆ ವಿಭೂತಿ ನಮ್ಮ ಕಡೆ ಎಲ್ಲ ಸಣ್ಣದಾಗಿ ಇಟ್ಕೋತಾರೆ ಅವ್ರ ಕೂಡ ಜೋರಾಗಿ ಹಿಂಗಿಡ್ತಾರೆ ವಿಭೂತಿ ನೋಡ ಅಲ್ವಾ ಆದರೆ ಅದರ ಜೊತೆಯಲ್ಲಿ ಅದೆಲ್ಲವನ್ನ ಮೀರಿದ ರಾಜಕಾರಣವೂ ನಡೆದಿದೆ ಅಲ್ಲಿ ದ್ರಾವಿಡ ರಾಜಕಾರಣ ಎ ಡಿ ಎಂ ಕೆ ಆಗಲಿ ಡಿ ಎಂ ಕೆ ಆಗಲಿ ಯಾರೇ ಆಗಲಿ ಹಾಗಾಗಿ ಇದೇನು ನಮಗೇನು ಭಾಳ ಹೊಸದು ಅಂತ ನಮಗೇನು ಅನ್ನಿಸ್ತಿಲ್ಲ ಒಂದು ವೇಳೆ ಸನಾತನ ಧರ್ಮ ಅಲ್ಲ ಅಂತ ಇಟ್ಕೊಳ್ಳೋಣ ಬೇಡ ಮೂಲೋತ್ಪಾಟನೆ ಆಗ ಅದನ್ನು ಬೇರೆ ಸಮೇತ ಒಣಗಿಸ್ಬಿಡ್ಬೇಕು ಹಂಗೆ ಕಿತ್ಬಿಟ್ಟು ಇರಲೇ ಕೂಡ ಇರಲೇ ಕೂಡುದು ನಿಮ್ಮ ಪ್ರಾಬ್ಲಮ್ ಏನು ಅಂತಂದ್ರೆ ನಮ್ಮ ಇಂಡಿಯಾನಲ್ಲಿ ನಾವು ಯಾರು ಅನ್ನುವ ಪ್ರಶ್ನೆಗೆ ನಮ್ಮ ಬಳಿ ಉತ್ತರವೇ ಇರಲ್ಲ ಅದನ್ನು ಹೇಳ್ಕೊಳ್ಳೋದೇ ಇಲ್ಲ ನಾವು ನಾವು ಯಾರು ನಮ್ಮಪ್ಪ ಯಾರು ನಮ್ಮಪ್ಪ ಇವರು ನಮ್ಮ ಅಮ್ಮ ಯಾರು ನಮ್ಮ ಅಮ್ಮ ಇವರು ನಮ್ಮ ಅಜ್ಜಿ ಯಾರು ನಮ್ಮ ಅಜ್ಜಿ ಇವರು ನಮ್ಮೂರು ಯಾವುದು ನಮ್ಮ ಊರಿದು ನಮ್ಮ ಸ್ಕೂಲ್ ಯಾವುದು ನಮ್ಮ ಸ್ಕೂಲ್ ಇದು ಕರೆಕ್ಟ್ ನಮ್ಮ ದೇಶದಲ್ಲಿ ನಾವ್ಯಾರು ಯಾರು ನಾವು ಹಾಗಿದ್ರೆ ಇದೆಲ್ಲವನ್ನು ಮೀರಿದವರಾಗಿದ್ದರೆ ಯಾರು ಒಬ್ರು ಹೇಳಬೇಕಲ್ಲ ಅದನ್ನು ಎಲ್ಲ ಒಬ್ಬರು ಒಬ್ರು ಕರ್ನಾಟಕದಲ್ಲಿ ಹೇಳ್ತಾ ಇದ್ದಿದ್ದು ನೋಡ್ತಾ ಇದ್ದೆ ಅದೇನೋ ಮಾನವತೆ ಇರಬೇಕು ಸಮಾನತೆ ಇರಲ್ಲ ಈ ಧರ್ಮದಲ್ಲಿ ಇವತ್ತು ವೇಣುಗೋಪಾಲಿಗೋಷ್ಠಿ ನಡೆಸಿ ಅದನ್ನೇ ಹೇಳಿದ್ದಾರೆ ಸಮಾನತೆ ನಾವು ಅಂದ್ರೆ ನಮ್ಮ ಒಂದು ಹೇಳಿಕೆ ಇದಿಷ್ಟು ಅವರು ಅವ್ರೈಯಕ್ತಿಕವಾಗಿ ಕಚಡ್ರಿ ಹಲ್ಕಟ್ ಅಂತೆಲ್ಲ ಬೈದಾಕ್ ಅದು ಅವರು ವೈಯಕ್ತಿಕಪ್ಪ ಇವ್ರಿಗೆ ಅವ್ರು ಬೈದಾಗ ಮಾತ್ರ ವೈಯಕ್ತಿಕ ಅಲ್ಲ ಇಂಥ ದುಷ್ಟ ರಾಜಕಾರಣದಲ್ಲಿ ಸಿಗಾಕೊಂಡು ಕೂತಿದೀವಿ ಆಯ್ತು ಸಮಾನತೆ ಡ್ಯಾಶು ಡ್ಯಾಶು ನೀವು ಮಾತಾಡ್ತಿರೋ ಧರ್ಮದ ವಿಚಾರದಲ್ಲಿ ಮಾತಾಡೋದಾದರೆ ಹಿಂದುತ್ವ ಧರ್ಮ ಅಂತ ನಾವು ನಂಬ್ತೀವಿ ಅಂತ ಇಟ್ಕೊಳ್ಳೋಣ ಹೌದು ನೀವು ಮಾತಾಡ್ತಿರೋ ಧರ್ಮದಲ್ಲಿ ಸಮಾನತೆ ಇಲ್ಲ ಅನ್ನೋದಿದ್ರೆ ಯಾವ ಧರ್ಮದಲ್ಲಿದೆಯಂತೆ ಮುಸ್ಲಿಮಲ್ಲಿದೆಯಾ ಮುಸ್ಲಿಮಲ್ಲಿ ಉಪಜ ಇದೆಯಲ್ಲ ಇಲ್ವಾ ಪಂಗಡಗಳಿಲ್ವಾ ಅದ್ರಲ್ಲಿ ಸಮಾನತೆ ಇದೆಯಾ ಇದ್ದರೆ ಯಾಕೆ ಅವರು ಎಷ್ಟು ದೇಶ ದೇಶಗಳ ಮಧ್ಯೆ ಮುಸ್ಲಿಮ್ ದೇಶಗಳೇ ಆಗಿದ್ದರು ಅದೇ ಆಧಾರದಲ್ಲಿ ಯುದ್ಧಗಳು ನಡೆದಿಲ್ವೇ ಇರಾನ್ ಇರಾಕ್ ಯುದ್ಧ ಏನು ಶಾ ಮತ್ತು ಸುನಿಯ ಡಾಮಿನೇಷನ್ ಕ್ವಶನ್ಸ್ ಕ್ರೈಸ್ತರು ತಗೊಳ್ಳಿ ಕ್ರೈಸ್ತರಲ್ಲಿ ಗಳಿಗೆ ಪ್ರೊಟೆಸ್ಟೆಂಟ್ಸ್ ಹುಟ್ಟಿದ್ದಾದ್ರು ಯಾಕೆ ಹಾಗಾದ್ರೆ ಯಾಕೆ ಹುಟ್ಟಿದ್ರು ಪ್ರೊಟೆಸ್ಟೆಂಟ್ ಹಂಗಾರೆ ಪ್ರೊಟೆಸ್ಟೆಂಟ್ ವರ್ಗ ಏನಕ್ಕೆ ಬಂತದು ಅಲ್ಲಿದೆಯಾ ಹಾಗಾದ್ರೆ ಸಮಾನತೆ ಹಂಗಲ್ಲ ಅಲ್ಲಿದ್ಯಾ ಹಾಗಾದ್ರೆ ಎಲ್ಲಿದೆ ಎಲ್ಲಿದೆ ಹೇಳಿ ನೋಡೋಣ ಜಾತಿ ವ್ಯವಸ್ಥೆಯಲ್ಲಿ ಸಮಾನತೆ ಇರುತ್ತೆ ಅನ್ನೋದಿದ್ರೆ ಶ್ರೀಮಂತ ಜಾತಿಯೊಳಗಡೆ ಇರುವ ಶ್ರೀಮಂತನು ಅದೇ ಜಾತಿಯಲ್ಲಿರುವ ಬಡವನ ಮಧ್ಯೆ ಸಮಾನತೆ ಇದೆಯಾ ಇದೆಯಂತ ಸುಮ್ಮನೆ ಉಡಾಫೆಗಳ ಥರ ಕಂತ್ರಿಗಳ ಥರ ಮಾತಾಡ್ತಾ ಹೋಗ್ತಿರ್ತೀರಿ ನಿಮ್ಮ ರಾಜಕಾರಣ ಏನಾದ್ರು ಮಾಡ್ಕೊಳ್ಳಿ ಭಾರತವನ್ನು ಧರ್ಮದ ಆಧಾರದಲ್ಲಿ ಒಡಬಿಡ್ತಾ ಇದ್ದಾರೆ ಬಿಜೆಪಿ ಅಂತ ಅವರು ನೀವು ಅವ್ರು ಇಲ್ಲ ಅಂತ ಅವರು ಜಾತಿ ವ್ಯವಸ್ಥೆಯಿಂದ ಹಿಂಗು ಹಾಕೋಗಿ ಹಂಗಿದೆ ಅಂತ ಅವರು ನೀವು ಹೀಗೆ ಮಾಡಿ ಯಾ ತಪ್ಪಲ್ಲ ಅದು ಈ ವಿಚಾರಗಳನ್ನು ನೀವು ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಹೋಗ್ತಾ ಇದ್ರೆ ಕಾಪಾಡ ದೇವ್ರೆ ದೇವ್ರ ಕಾಪಾಡ ಜನರಿಗೂ ಒಂದು ಭಾವನೆ ಇರುತ್ತಲ್ಲ ಸರ್ ಅದನ್ನು ಹರ್ಟ್ ಮಾಡಬಾರ್ದು ಅಷ್ಟೇ ಹೇಳಿ ನೋಡೋಣ ಅದನ್ನೇನೇ ಅದನ್ನೇ ಹೇಳಿ ನೋಡೋಣ ದಿಸ್ ಇಸ್ ಟೂ ಮಚ್ ಇದು ನಡೆದಿದೆ ಮಾತು ಎಲ್ಲ ಅದಕ್ಕುವೆ ಅದಕ್ಕೊಂದು ಎವ್ರಿ ಮರ್ಡರ್ ಹ್ಯಾಸ್ ಎ ಡಿಫೆನ್ಸ್ ಅಂತಾರಲ್ಲ ಎಲ್ಲ ಕೊಲೆಗಳಿಗೂ ಏನೋ ಒಂದು ರಕ್ಷಣೆ ತಗೊಳ್ತಾರವ್ರು ಅದಕ್ಕೆ ಆ ಥರ ಎಲ್ಲ ಮರ್ಡರ್ಗೂ ಒಂದೊಂದು ರಕ್ಷಣೆ ಮತ್ತು ಈ ದೇಶದಲ್ಲಿ ಆಡಿದ ಮಾತುಗಳನ್ನು ಡಿಫೆಂಡ್ ಮಾಡ್ಕೋಬೇಕು ಅದನ್ನ ಸೈದ್ಧಾಂತಿಕವಾಗಿ ನಿಂತುಕೋಬೇಕು ಅಂತ ಏನಿಲ್ಲ ಆಡ್ಬಿಟ್ಟು ಹೋಗ್ತಾ ಇದ್ರೆ ಆಯ್ತು ಅಷ್ಟೆ ಸಾಕು ಇನ್ನು ಉದಯನಿಧಿ ಸ್ಟಾಲಿನ್ ವಿವಾದಾತ್ಮಕ ಹೇಳಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದೆ ಕೆಲವರು ಈ ವಿಚಾರದಲ್ಲಿ ಮೌನವನ್ನು ವಹಿಸ್ತಾ ಇದ್ದರೆ ಇನ್ನು ಕೆಲವರು ಸಮರ್ಥಿಸಿಕೊಳ್ತಾ ಇದ್ದಾರೆ ತಮ್ಮ ಅಭಿಪ್ರಾಯಗಳನ್ನು ಹೇಳಿಕೊಳ್ಳುವ ಸ್ವಾತಂತ್ರ್ಯ ಇದೆ ಅಂತ ವೇಣುಗೋಪಾಲ್ ಅವರು ಹೇಳಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಜಾರ್ಕೊಂಡಿದ್ದಾರೆ ಉದಯನಿಧಿ ಹೇಳಿಕೆಯನ್ನ ಸಚಿವರಾದ ಮಹದೇವಪ್ಪ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿದ್ದಾರೆ ಇದಕ್ಕೆ ಬಿಎಲ್ ಸಂತೋಷ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇನ್ನು ತಮಿಳರನ್ನ ನಾನು ಗೌರವಿಸುತ್ತೇನೆ ಆದರೆ ಉದಯನಿಧಿ ಹೇಳಿಕೆಯನ್ನ ನಾನು ಸ್ವಾಗತಿಸಲ್ಲ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ವ್ಯೂ ವೆರಿ ಕ್ಲಿಯರ್ ಹೇ ಸರ್ವಧರ್ಮ ಸಂಭಾವನಾ ಇಸ್ ದ ಕಾಂಗ್ರೆಸ್ ಐಟಿಯೋಳಜಿ ಬಟ್ ಯು ಹಾವ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿ ಪೊಲಿಟಿಕಲ್ ಪಾರ್ಟಿ ಹಾವ್ ಟು ಟೆಲ್ ವ್ಯೂಸ್ ವಿ ಆರ್ ವ್ಯೂ ವೆರಿ ಕ್ಲಿಯರ್ ದರ್ಟಿಂಗ್ ಎವ್ರಿಬಡಿ ಅಮರ್ ಅರಿ ಕ್ಲಿಯರ್ವಧರ್ಮ ಸಂಭಾವನಾ ತಮಿಳ್ನಾಡು ಅದಕ್ಕೆ ಉತ್ತರ ಕೊಡ್ತಾರೆ ನಾವಲ್ಲ ಅವರೇ ಉತ್ತರ ಕೊಡ್ತೀವಿ ತಮಿಳುನಾಡು ಅದಕ್ಕೆ ಉತ್ತರ ಕೊಡ್ತಾರೆ ನಾವಲ್ಲ ಅವರೇ ಉತ್ತರ ಕೊಡ್ತೀವಿ ತಮಿಳುನಾಡು ಅದಕ್ಕೆ ಉತ್ತರ ಕೊಡ್ತಾರೆ ನಾವಲ್ಲ ಅವರೇ ಉತ್ತರ ಕೊಡ್ತಾರೆ ಶುದ್ಧೀಕರಣ ಇದೇ ಸನಾತನವಾದ ಶೂದ್ರ ಶಕ್ತಿಗಳಿಗೆ ಓದೋದ್ಲೇ ಕಲಿಸಿರ್ಲಿಲ್ಲ ಲಾರ್ಡ್ ಮೆಕಾಲೆ ಅವ್ರು ಬಂದಾಗ ಓಪನ್ ಮಾಡಿದ್ರು ಎಲ್ಲ ಇಡೀ ವ್ಯಾಪಕವಾಗಿ ವಿದ್ಯೆ ಕಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಎಲ್ಲಪ್ಪ ಅವ್ರು ಓದ್ತಿದ್ರು ಇಂಗ್ಲಿಷ್ ಅಲ್ಲಿ ಕಲಿತಿದ್ರು ಓದಿದ್ರೆ ಸೀದಾ ಕಾಯಿಸಿ ಕಾದ ಎಣ್ಣೆ ಸಾಯಿಸಿ ಬಿಡ್ತಿದ್ರು ಯಾರಪ್ಪ ಮನುವಾದ ಹೇಗೆ ಸುಟ್ಟ ಹಾಕಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಧರ್ಮ ಅವರು ಯಾವ ಸಂದರ್ಭದಲ್ಲಿ ಹೇಳಿದ್ದು ನನಗೆ ಗೊತ್ತಿಲ್ಲ ಆದ್ರೆ ಯಾವುದೇ ಧರ್ಮದಲ್ಲಿ ಸಮಾನತೆ ಇರಲಿಲ್ಲ ಅಂದ್ರೆ ಅದು ಧರ್ಮ ಅಲ್ಲ ಅಂತ ನನ್ನ ಪ್ರಕಾರ ಯಾವ ಧರ್ಮದಲ್ಲಿ ಶೂದ್ರ ಶಕ್ತಿಗಳಿಗೆ ವಿದ್ಯೆ ಸಿಗ್ತಿರ್ಲಿಲ್ಲ ಅದು ಸಿಕ್ಕಬೇಕಾಗಿತ್ತು ಸರಿ ಸರಿ ಅದು ಮುನಿಯಪ್ಪ ಅಲ್ಲ ಇದು ಮಾದೇವಪ್ಪ ಸರಿ ಅದು ಅದನ್ನು ಅದನ್ನು ನಿಲ್ಸಿದ ಅವತ್ತೇ ತಪ್ಪು ಅದು ಇವತ್ತೂ ತಪ್ಪೇ ನಿಲ್ಸಿದ್ರೆ ಇವತ್ತು ದೇವಸ್ಥಾನದ ಒಳಕೆ ನಾನು ಬಿಟ್ಕೊಳ್ಳಲ್ಲ ಅಂದರೆ ತಪ್ಪೇ ಜೊತೆಯಾಗಿ ಕೂತ್ಕೊಂಡು ನನಗೆ ಊಟ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಯಾವನಾರು ಅಂದ್ಕೊಂಡಿದ್ರೆ ಅದು ತಪ್ಪೇ ಆದ್ರೆ ಯಾವ ಅನುಮಾನನೂ ಬೇಕಾಗಿಲ್ಲ ಇಲ್ಲಿ ಯಾವ ಅನುಮಾನನೂ ಬೇಕಾಗಿಲ್ಲ ಬಟ್ ದಿ ಕ್ವಶನ್ ಈಸ್ ಜಾತಿಯೇ ಧರ್ಮ ಅಲ್ಲ ಧರ್ಮವೇ ಜಾತಿ ಆಗ್ಬಿಡಲ್ಲ ಇವ್ರ ವ್ಯಾಖ್ಯಾನ ಹಂಗ ಹಂಗೆ ಮಾಡೋಕ್ಕಾಗಲ್ಲ ನೀವು ಅದನ್ನ ಅಂತ ನನ್ನ ವಾದ ನಾನು ಹೇಳ್ತೀನಿ ಯಾರೋ ಏಯ್ ಸರಿ ಇಲ್ಲ ರಂಗನಾಥ್ ಅಂತಂದ್ರೆ ಏಯ್ ಹೇಳಿಲ್ವಾ ಅಲ್ಲಿ ವೇಣುಗಪ್ಪ ಅಲ್ಲ ಎಲ್ಲರಿಗೂ ಅವ್ರವ್ರಿಗೆ ಅಕ್ಕಿದೆ ಹೇಳ್ಕತಾ ಇರ್ಬೇಕು ಹೇಳೋ ಹಾಕಿದೆ ಅಂತ ಹೇಳಿ ಜೊತೆ ಕೈ ಜೋಡಿಸ್ತಾರಲ್ಲ ಪ್ರಕಾಶ್ ರಾಜು ಟ್ವೀಟ್ ಮಾಡಿ ಅಲ್ವೇ ಅಲ್ಲ ಹಿಂದೂಗಳು ಸನಾತನಿಗಳು ಮಾನವ ವಿರೋಧಿಗಳು ಯಾರ್ರೀ ಮಾನವ ವಿರೋಧಿ ಪ್ರಪಂಚದಲ್ಲಿ ನಡೆಯುತ್ತಿರುವ ಎಲ್ಲ ಸಂಘರ್ಷಗಳು ಯಾವ ಧರ್ಮ ಧರ್ಮಗಳ ಆಧಾರದ ಮೇಲೆ ನಡೀತಾ ಇದೆ ಅನ್ನೋದ್ರಲ್ಲಿ ಗೊತ್ತಾಗಲ್ವೇನ್ರಿ ಮಾನವ ವಿರೋಧಿ ಯಾವುದು ಅಂತ ಪ್ರಪಂಚದಲ್ಲಿ ನಡೀತಿರುವ ಯಾವ ಸಂಘರ್ಷಗಳನ್ನು ತೋರಿಸಿ ಹಿಂದೂ ಧರ್ಮದಲ್ಲಿ ಎಲ್ಲೂವೇ ಇನ್ನೊಬ್ಬರ ನಾಶ ಅಥವಾ ಜನೋಸೈಡ್ ಅಂದ್ರೆ ಮುಗಿಸ್ಬಿಡೋದಿದೆಯಲ್ಲ ಅದಿಲ್ಲ ದ್ವೇಷ ಅದಿಲ್ಲ ಅದರಲ್ಲಿ ಯಾರು ಸದ್ಯ ಇದು ಸುಮ್ಮನೆ ಇವರು ಅವಾಗ ಅವಾಗ ನನಗೂ ಒಂದಷ್ಟು ಇರಲಿ ಥರ ಹಾಕ್ತಾರೆ ಇವರು ತನಾತನಿಗಳು ಅಂದ್ರೆ ಏನ್ ಹಂಗಂದ್ರೆ ಮನೋರೋಧಿಗಳು ತನಾತನಿಗಳು ಅಂದ್ಬಿಟ್ರೆ ಈಗ ಇವ್ರನ್ನಾರು ಇನ್ನೇನಾರ ಪ್ರಕಾಶ್ ಇನ್ನೇನೋ ರಾಜ್ಯ ಅಂತ ಕರೆದ್ರೆ ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಅವರು ಹೇಳಿ ಅವ್ರಿಗೆ ಹೊಕ್ಕಿದೆ ಇವ್ರು ಇಸ್ರೋ ಮಾಡೋ ಸಾಧನೆ ತೆಗಳ್ತಾರೆ ಇದನ್ನೂ ತೆಗಳ್ತಾರೆ ಯಾವ್ದನ್ನೂ ಒಪ್ಪಲ್ಲ ಇವರು ಯಾವುದೋ ಹೋಗ್ಬೇಕಾಗಿಲ್ಲ ಇಸ್ರೋ ಮಾಡೋ ಸಾಧನೆ ಅಲ್ಲ ದೇವಸ್ಥಾನಕ್ಕೆ ಹೋಗ್ಬಾರ್ದಾಗಿತ್ತು ಅಂತ ಏನಂತ ಇದು ಭವಿಷ್ಯದ ಸಂಸತ್ತು ಮೋದಿ ಇರುವ ಫೋಟೋ ಯಾವುದೋ ಸ್ವಾಮೀಜಿಗಳ ಜೊತೆ ಸಂತರ ಜೊತೆ ಅದೇ ಪಾರ್ಲಿಮೆಂಟ್ ಟೈಮಲ್ಲಿ ಇದು ಭವಿಷ್ಯದ ಸಂಸತ್ತು ಅಮೇರಿಕಾ ಸಂಸ ಸದಸ್ಯರು ಸೆನೆಟು ರಿಪ ಇದನ್ನೆಲ್ಲ ಸದಸ್ಯರು ಉದ್ದೇಶಿಸಿ ಪೋಪ್ ಮಾತಾಡಿದಾಗ ಅದು ಅಲ್ಲಿಯೋ ಸಂಸತ್ತು ಧರ್ಮಗುರುಗಳೇ ದೇಶಗಳ ನಾಯಕರಾಗಿರುವಂತಹ ಚರಿತ್ರೆ ಇರಾನ್ದು ಧರ್ಮ ಗುರುಗಳೇ ಅದು ಅದೇನದು ಸುಮ್ಮನೆ ಬಿಡ್ತಾ ಇರ್ತಾರೆ ಅವ್ರ ಅವರು ಬಿಡ್ಲಿ ನೋಡೋಣ ಆಮೇಲೆ ಇನ್ನು ಈ ಬೆನ್ನಲ್ಲಿ ಅವ್ರ ತಂದೆ ಮಾತಾಡಿ ಅದೇ ಆರೋಪ ಬಿಜಪ್ಪ ಇರಲ್ಲ ಲೋಪ ಮರೆ ಮಾಡ್ಬಿಟ್ರೇನ್ ಮರೆ ಮಾಡ್ಕೊಳಕೊ ಸರಿ ನಾಗ ಮಾಡ್ತಿದ್ದಾರೆ ಮಣಿಪುರದಲ್ಲಿ ಹೊತ್ತಿದ್ದ ಮತೀಯ ಬೆಂಕಿ ಇಡೀ ರಾಜ್ಯವನ್ನು ಆಹುತಿ ಪಡಿತು ಮಣಿಪುರದಲ್ಲಿ ಹೊತ್ತಿದ್ದು ಮತೀಯ ಬೆಂಕಿ ಅಂತ ಹೇಳಕ್ ಬರಲ್ಲ ಸಂಘರ್ಷಗಳಾಯ್ತು ಎರಡು ಕಮ್ಯುನಿಟಿಗಳು ಇದ್ರದ್ದು ಕಮ್ಯುನಿಟಿಗಳ ಸಂಘರ್ಷ ಅದು ಮತ್ತೆ ಮೈತ್ ಮುಸ್ಲಿಮು ಅಂತಲ್ಲ ಕ್ರಿಶ್ಚಿಯನ್ ಒಂದು ಚೂರು ಆರೋಪಗಳು ಅಲ್ಲಿ ಇಲ್ಲಿ ಬಂತದು ಹಂಗ ಅಲ್ಲ ಅದು ಅದನ್ನ ಈಗ ಈ ತರ ಕಂಪೇರ್ ಏನೇ ಹೇಳಿಕೆಯನ್ನು ಖಂಡಿಸಿದ್ದಾರೆ ಸೊಳ್ಳ ಸೊಳ್ಳು ಅಂತಾರೆ ಅದ್ರ ಮಧ್ಯದಲ್ಲಿ ಅವರು ನಾನು ಜಾತಿ ಪದ್ಧತಿ ವಿರೋಧಿಸಿ ಹೇಳಿಕೆ ಕೊಟ್ಟೆ ಹಿಂದೂ ಬಗ್ಗೆ ಮಾತಾಡಿಲ್ಲ ಅಂತೆಲ್ಲ ಹೇಳಿದ್ದಾರೆ ಯಾರೋ ಉದಯನಿಧಿ ಸ್ಟಾರಿನ್ ಅದು ಪ್ರಯೋಜನ ಇಲ್ಲ ಹಂಗೆ ಹೇಳಿದ್ರೆ ಜಾತಿ ಪದ್ಧತಿ ವಿರೋಧಿಸೋದು ಡಿ ಎಂ ಕೆ ಯ ಅಂತರ್ಗತವಾಗಿರುವ ಸೈದ್ಧಾಂತಿಕ ನಿಲುವು ಅದು ನೀವೇನು ಪದೇ ಪದೇ ಹೇಳಬೇಕಾಗಿಲ್ಲ ಬಟ್ ಇವ್ರು ಹೇಳುವಾಗ ಸನಾತನ ಧರ್ಮ ಅಂತ ಹೇಳಿ ಎಕ್ಸಾಕ್ಟ್ಲಿ ಅಂದರೆ ನೀವು ಓದ್ಕೊಂಡಿಲ್ವೋ ಅಥವಾ ಅದೇ ಇದು ಇದೇ ಅದು ಅನ್ಕೊಂಡಿದ್ದೀರೋ ನಮಗೆ ಗೊತ್ತಿಲ್ಲ ಅವರು ಅವ್ರ ಲೆವೆಲ್ ಏನು ಅಂತ ನಮ್ಮ ರಾಜ್ಯದವ್ರು ಅಲ್ಲ ನಮ್ಮ ರಾಜ್ಯದವ್ರು ಆಗಿದ್ರೆ ಕಂಡು ಹಿಡಿದು ಹೇಳ್ತಿದ್ವಿ ನಾವು ಕಾಂಗ್ರೆಸ್ನವ್ರ ಕಥೆ ಏನು ಪಾಪ ಅವ್ರಿಗೆ ಹಂಗೂ ಬೇಡ ಹಿಂಗೂ ಬೇಡ ಆತ ದರಿ ಇತ್ತ ಪುಲಿ ಬೆಂಕಿಯಿಂದ ಬಾಂಡಳಿಗೆ ಬಾಂಡಳೆಯಿಂದ ಬೆಂಕಿಗೆ ಒಂದು ಕಡೆ ಶಿವಭಕ್ತ ರಾಹುಲ್ ಗಾಂಧಿ ಅವರಿಗೆ ಹಿಂದೂ ಆಗಬೇಕು ಎಂಬ ಭಯಕ್ಕೆ ಅಥವಾ ಆಗಸ್ ಆಗ್ತಾ ಇದ್ದೀನಿ ಅಂತ ಹೇಳುವ ತಾವಕ ಸಾಫ್ಟ್ ಅಥವಾ ಹಾಗೇ ಹೋಗಿದ್ದೀನಿ ಅಂತ ಹೇಳುವ ವಿಶ್ವಾಸ ಅಥವಾ ನಮ್ಮನ್ನು ನಂಬಿಸುವಂತಹ ತಂತ್ರ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅಂತ ಅವರಿಗೆ ಸಾಫ್ಟ್ ಹಿಂದುತ್ವದಲ್ಲಿ ಇದಾಗಿರಬೇಕು ಹೀಗೆ ಅವ್ರವ್ರಿಗೆ ಅವ್ರವ್ರ ಗೋಜಲ್ಗಳು ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಇಲ್ಲ ಅದರ ಪರಿಣಾಮ ಇದು ಎಸ್ ಹಿಂದೂ ಸಮಾಜದ ಅನಿಷ್ಠಗಳಿಗೆ ಮುಸ್ಲಿಮರ ಆಕ್ರಮಣವೇ ಕಾರಣ ಅಂತ ಆರ್ಎಸ್ಎಸ್ ಮುಖಂಡ ಕೃಷ್ಣಗೋಪಾಲ್ ವ್ಯಾಖ್ಯಾನಿಸಿದ್ದಾರೆ ಬಾಲ್ಯ ವಿವಾಹ ಪದ್ಧತಿ ವಿಧವಾ ವಿವಾಹ ನಿಷೇಧದಂತಹ ಸಾಮಾಜಿಕ ಅನಿಷ್ಠಗಳು ಭಾರತಕ್ಕೆ ಬರೋದಕ್ಕೆ ಇಸ್ಲಾಮಿಕ್ ಆಕ್ರಮಣವೇ ಕಾರಣ ಮಧ್ಯಕಾಲೀನ ಅವಧಿಯಲ್ಲಿ ಮುಸ್ಲಿಂ ಆಕ್ರಮಣಗಳಿಂದಾಗಿ ಮಹಿಳೆಯರನ್ನು ರಕ್ಷಿಸಿಕೊಳ್ಳಲು ಅವರ ಮೇಲೆ ನಾನಾ ನಿರ್ಬಂಧವನ್ನು ಹೇರಲಾಗ್ತಾ ಇತ್ತು ಅಂತ ದೆಹಲಿಯಲ್ಲಿ ಅವರು ಹೇಳಿಕೊಂಡಿದ್ದಾರೆ ಅದೂ ಒಂದು ಪ್ರಮುಖ ಕಾರಣ ಅನ್ನೋದು ಮಾತ್ರ ಚರಿತ್ರೆಯಲ್ಲಿ ಅಡಕವಾಗಿರುವ ಸತ್ಯ ಇಲ್ಲವೇ ಇಲ್ಲ ಹಾಗೂ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನು ಅದು ಬಾಲ್ಯ ಆಗಲಿ ಸತಿಪದ್ಧತಿಗಾರೋ ಆಗಲಿ ವಿಧವಾ ವಿವಾಹಕಾರ ಅದಕ್ಕೆ ಮೂರಕ್ಕೂ ಅವ್ರು ಮೂರು ಹೇಳಿದ್ದಾರೆ ಹೇಳ್ತಿದೀನಿ ಅದೊಂದೇ ಕಾರಣ ಮುಸ್ಲಿಮರ ದಾಳಿ ಏನಾಯಿತು ಈ ದೇಶದ ಮೇಲೆ ಅದರಿಂದಾಗಿ ಇವೆಲ್ಲ ಬಂತು ಅಂತ ಹೇಳಲಿಕ್ಕೆ ಬರಲ್ಲ ಅಂದಿನ ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಬೇರೆ ಬೇರೆ ಕಾರಣಗಳು ಇದು ಒಂದು ಕಾರಣ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಆಲ್ ರೈಟ್ ಈ ಪರಿಸ್ಥಿತಿ ಮಧ್ಯದಲ್ಲಿ ನಾವು ಒಂದು ವಿರಾಮಕ್ಕೆ ಹೋಗಬೇಕು ಅದು ನಮ್ಮ ಧರ್ಮ ನಿಮ್ಮ ಧರ್ಮ ಅಲ್ಲ ಬಹಳ ಜನಕ್ಕೆ ನಮ್ಮ ಧರ್ಮ ವೃತ್ತಿ ಧರ್ಮ ಯಾಕಂದ್ರೆ ಅಲ್ಲಿ ಹೇಗೆ ಆ ಧರ್ಮದಿಂದ ನಾನು ಉಳಿದುಕೊಳ್ಳಬೇಕು ಎಂಬುದು ಆ ಧನಮಂತ್ರಿಯ ವಾದವೋ ಹಾಗೆ ನಮ್ಮ ಈ ಧರ್ಮ ಪಾಲನೆಯಿಂದ ನಾವು ಉಳ್ಕೋಬೇಕು ಒಂಚೂರು ಹಾಗಾಗಿ ಉಳುಕೊಂಡು ವಾಪಸ್ ಬರ್ತೀವಿ ಎರಡನೇ ವಿರಾಮಕ್ಕಷ್ಟು ಇನ್ನೊಂದು ಹೋಗೋಕ್ಕೆ ಸುದ್ದಿ ಮುಂದುವರ್ಸೋಕ್ಕೆ